ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರೇಶು ಸರ್ವದ ಓಂ ಗಣಾನ ಆನ್ವಾ ಗಣಪತಿ ಗಂ ಹವ ಮಹೇ ಕವಿಂಕವೀಣಾ ಮುಪಮ ಶ್ರಮಸ್ತಮಂ ಜ್ಯೇಷ್ಠ ರಾಜಂ ಬ್ರಹ್ಮಣ ಬ್ರಹ್ಮಣಸ್ಪತಃ ಆನಶ್ವನ್ನೋತಿ ಬಿಸಿ ದಸಾದನಂ ಓಂ ಮಹಾ ಗಣಪತಿಯೇ ನಮಃ ನೋಡಿ ಮೊದಲನೇದಾಗಿ ಕರ್ನಾಟಕ ಟಿ ವಿಯ ಎಲ್ಲ ವೀಕ್ಷಕ ಬಾಂಧವರಿಗೆ ನಿಮ್ಮ ನಮೋ ರಜದ ಗುರುಜಿ ಮಾಡುವ ನಮಸ್ಕಾರಗಳು ಮೊದಲನೇದಾಗಿ ಇಂದಿನ ಈ ವರ್ಷದ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಸ್ವಿಯ ಒಂದು ಏನು ವರ್ಷ ಭವಿಷ್ಯ ಇದೆ ಅದನ್ನು ತಿಳ್ಕೊಳ್ಳೋಣ ಈಗ ಮಕರ ರಾಶಿ ನೋಡಿ ಮಕರ ರಾಶಿಯವರಿಗೆ ಖಂಡಿತ ನಿಮಗೆ ದ್ವಿತೀಯ ಸ್ಥಾನದಲ್ಲಿ ಶನಿ ಇರುವಂಥದ್ದು ಎಲ್ಲೊಂದು ಕಡೆ ಶನಿಬಲ ಇಲ್ಲದೆ ಇರ್ಬೋದು ಶನಿ ಒಂದು ಪ್ರಾ ಸಮಸ್ಯೆಗಳು ಸ್ವಲ್ಪ ಅನ್ ಅನನ್ಕೂದೇ ಇರುವಂಥದ್ದು ಅದು ಎಲ್ಲೊಂದು ಕಡೆ ರಾಹುವಿನ ಬಲ ಇರುವಂಥದ್ದು ಎಲ್ಲೊಂದು ಕಡೆ ರಾಹು ನಿಮಗೆ ಚ ತೃತೀಯ ಭಾವದಲ್ಲಿ ಇರುವಂಥದ್ದು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಪ್ರಬುದ್ಧಮಾನವಾದ ಯಶಸ್ಸು ಕೊಡುವಂಥದ್ದು ಎಲ್ಲೊಂದು ಕಡೆ ಧೈರ್ಯ ಕೊಡುವಂಥದ್ದು ಉತ್ಸಾಹ ಕೊಡ್ಕೊಡುವಂಥದ್ದು ಸುಮ್ಮನೆ ಕೂತಿದ್ರು ಕೂಡ ಮನಸ್ಸಲ್ಲಿ ಬೇಜಾರಾದರೂ ಕೂಡ ರಾಹು ಗ್ರಹ ನಿಮ್ಮನ್ನ ಎಬ್ಬಿಸುವಂಥದ್ದು ಇಲ್ಲ ಈ ಕೆಲಸ ಮಾಡಬೇಕು ಧೈರ್ಯವಾಗಿ ಮಾಡೋಣ ಸೊ ನಿಮಗೆ ಬೆಂಬಲವಾಗಿ ಎಲ್ಲರೂ ನಿಮ್ಮ ಸಹಪಾಠಿಗಳು ಬರುವಂಥದ್ದು ನೆರೆಹೊರೆಯವರ ಒಂದು ಅವರಿಂದ ಕೂಡ ನಿಮ್ಗೆ ಅನುಕೂಲ ಆಗುವಂಥದ್ದು ಎಲ್ಲೊಂದು ಕಡೆ ಧೈರ್ಯವಾಗಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಮಾಡುವಂಥದ್ದು ಪೂರ್ತಿ ವರ್ಷ ನಿಮಗೆ ಹೆಚ್ಚಿನ ಚಟುವಟಿಕೆಯಲ್ಲೇ ಇರ್ತೀರ ಯಾವ್ದಾರು ಒಂದು ಕೆಲಸ ಮಾಡ್ತಿರ್ತೀರಾ ಅದು ಮನಸ್ಪೂರ್ವಕವಾಗಿ ಮಾಡೋಂಥದ್ದು ಏನೋ ಒಂದು ಬೇಕಾಗಿ ಬಿಟ್ಟಿ ಒಂದು ನಿಮಗೆ ಅದ್ರ ಬಗ್ಗೆ ಒಂದು ಕಾಳಜಿ ಇಲ್ಲದೇ ಆದ್ರು ಮಾಡ್ತಾ ಇರ್ತಾರೆ ಆತ ಆ ರೀತಿ ಇಲ್ಲ ತುಂಬಾ ಒಂದು ಮನಸ್ಸಾರೆ ಮಾಡುವಂಥದ್ದು ಮನಸ್ಸಾರೆ ನೀವು ಒಂದು ಕೆಲಸ ಕಾರ್ಯಗಳ ನಿರತರಾಗುವಂಥದ್ದು ಹೆಚ್ಚಿನ ಪ್ರಯತ್ನಗಳಿಂದ ಖಂಡಿತ ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ಹೆಚ್ಚಿನ ಜಯವನ್ನು ಸಾಧಿಸ್ತೀರಾ ಅಂತ ಹೇಳ್ಬೋದು ಯಾಕಂದ್ರೆ ರಾಹುಬಲ ಇರೋದಂತ ಅಷ್ಟು ಒಂದು ಸಾಮಾನ್ಯ ವಿಚಾರ ಅಲ್ಲ ಯಾಕಂದ್ರೆ ತೃತೀಯದಲ್ಲಿ ಖಂಡಿತ ರಾಹುಬಲ ಇರುವಂಥದ್ದು ಆದರೆ ಒಂದು ಕಡೆ ತಂದೆ ಆರೋಗ್ಯದಲ್ಲಿ ಸ್ವಲ್ಪ ಅನಾನುಕೂಲತೆ ಇರುವಂಥದ್ದು ತಂದೆಗೆ ಮೊದಲೇ ಏನಾದರೂ ಕಾಯಿಲೆ ಇತ್ತು ಅವ್ರಿಗೇನೋ ಸ್ವಲ್ಪ ಕಣ್ಣಿಗೆ ಸಂಬಂಧಪಟ್ಟಾಗೆ ಹಾರ್ಟಿಗೆ ಸಂಬಂಧಪಟ್ಟಾಗ ಏನೋ ತೊಂದರೆ ಇತ್ತು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅನಾನುಕೂಲತೆ ಆಗುವಂಥ ಸಾಧ್ಯತೆಗಳು ಇರುತ್ತೆ ನೋಡಿ ಪರಿಹಾರ ಅಂತ ಇರೋವಂಥದ್ದು ಖಂಡಿತ ಮಾಡಿ ಏನು ತೊಂದರೆ ಏನಾಗಲ್ಲ ಸ್ವಲ್ಪ ಭಯಪಡೋಂಥ ಅವಶ್ಯಕತೆ ಏನಿಲ್ಲ ಅದರಲ್ಲೂ ಮುಖ್ಯವಾಗಿ ನಾನು ನಿಮ್ಗೆ ಹೇಳ್ತಿದ್ದು ಮೇ ತಿಂಗಳು ಮತ್ತು ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಈ ತಂದೆ ಆರೋಗ್ಯದಲ್ಲಿ ತುಂಬ ಅನಾನುಕೂಲತೆ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ ಹಾಗಾಗಿ ಎಲ್ಲ ಒಂದು ಕಡೆ ಆ ಒಂದು ಮೂರು ತಿಂಗಳಲ್ಲಿ ಸ್ವಲ್ಪ ನೀವು ತಗೊಳ್ಳೋಂಥ ನಿರ್ಧಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ತಗೊಳ್ಳಿ ಖಂಡಿತ ನಿಮ್ಗೆ ಅನುಕೂಲ ಆಗಂಥದ್ದು ಅದರ ತಂದೆ ಆರೋಗ್ಯದಲ್ಲಾಗ್ಲಿ ಅವರಿಗೆ ಮೃತ್ಯುಂಜಯ ಒಂದು ಯಂತ್ರಗಳಾಗುವಂಥದ್ದು ಮೃತ್ಯುಂಜಯ ಒಂದು ಮಂತ್ರಗಳನ್ನ ಕೊಡುವಂಥದ್ದು ತ್ರಯಂಬಕೆ ಸುಗಂಧಿಂ ಪುಷ್ಟಿವರ್ಧನ ಮುರು ಹರಿ ಕಮ ಬಂಧನ ಮುಕ್ಷಿ ಯಮಾಮೃತಾತ ನೋಡಿ ಈ ಮಂತ್ರನ ಹೇಳೋದ್ರಿಂದ ಕೂಡ ನಿಮ್ಗೆ ಅನುಕೂಲ ಆಗುವಂಥದ್ದು ಜೊತೆಗೆ ನೀವು ಪ್ರತಿ ಪ್ರತಿ ಸರಿನೂ ಕೂಡ ನೋಡಿ ನೀಲಾಂಜನಂ ಸಮಭಾಸಂ ರವಿಪುತ್ರಂ ಯಮಾಗ್ರಜಂ ಮಾರ್ತಾಂಡ ಸಂಭೂತಂ ತಮ್ ನಮಾಮಿ ಶನೇಶ್ವರ ನೋಡಿ ಈ ಮಂತ್ರನ ಹೇಳೋದ್ರಿಂದ ಕೂಡ ನೂರೆಂಟು ಪ್ರತಿನಿತ್ಯ ಹೇಳುವಂಥದ್ದು ಅದರಲ್ಲೂ ಶನಿವಾರದ್ದು ಕಪ್ಪೆಳ್ಳು ಕಪ್ಪು ವಸ್ತ್ರನ ಪಂಚಫಲ ಅಥವಾ ಎಲೆ ಅಡಿಕೆ ಇಡುವಂಥದ್ದು ಕಾಣಿಕೆಗಳು ಕೊಟ್ಟು ನಿಮ್ಮ ಈ ನಕ್ಷತ್ರದ ಮೇಲೆ ಅರ್ಚನೆ ಮಾಡಿಸಿ ಖಂಡಿತ ನಿಮಗೆ ಅನುಕೂಲ ಆಗುವಂಥದ್ದು ಅದರಲ್ಲೂ ತಂದೆ ಆರೋಗ್ಯದಲ್ಲಿ ತುಂಬ ಹೆಚ್ಚಿನ ಒಂದು ಮಟ್ಟದಲ್ಲಿ ಅನಾನುಕೂಲತೆ ಇರುವಂಥದ್ದು ಕಾಣ್ತಿದೆ ಅದರಿಂದ ಅವರ ಆರೋಗ್ಯದಲ್ಲಿ ಹೆಚ್ಚಿನ ಕಾಳಜಿ ವಹಿಸಿ ಅಂತ ಕೂಡ ನಾನು ತಿಳಿಸ್ಕೊಡ್ತೀನಿ ಅದೇ ರೀತಿ ನಮಗೆ ನಾನು ಹೇಳುವಂಥದ್ದು ನಿಮಗೆ ಫೆಬ್ರವರಿ ತಿಂಗಳಲ್ಲಿ ಕೂಡ ನಿಮಗೆ ಎಲ್ಲ ಒಂದು ಕಡೆ ಕೈಗೆ ಸಂಬಂಧಪಟ್ಟಾಗಿ ಬಾಧೆಗಳು ಕೈ ಎಡಗೈ ಅಥವಾ ಬಲಗೈಯಲ್ಲಿ ಸ್ವಲ್ಪ ಅನಾನುಕೂಲತೆ ಚಿಕ್ಕಪುಟ್ಟ ಗಾಯಗಳು ಕೂಡ ಆಗುವಂಥ ಸಾಧ್ಯತೆ ಇರುತ್ತೆ ಅದರ ವಯಸ್ಸಾಗಿರೋ ವಯೋರುದರಿದ್ರೆ ಖಂಡಿತ ಆರೋಗ್ಯದಲ್ಲಿ ಹೆಚ್ಚಿನ ಗಮನ ಹರಿಸಬೇಕು ಅಂತ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಮಕರಾಶನ ಕೊಟ್ಟಿರುವಂಥ ಪರಿಹಾರಗಳನ್ನ ಮಾಡಿ ಖಂಡಿತ ವರ್ಷ ವರ್ಷ ಪೂರ್ತಿ ತುಂಬ ಚೆನ್ನಾಗಿರುವಂಥದ್ದು ಇಲ್ಲ ಒಂದು ಕಡೆ ನಿಮಗೆ ಮೇ ನಂತರ ಗುರುಬಲ ಬರುವಂಥದ್ದು ಖಂಡಿತ ಶುಭ ಫಲಗಳನ್ನ ನಿರೀಕ್ಷೆ ಮಾಡ್ಬೋದು ಇಲ್ಲೊಂದು ಕಡೆ ಈಗ ಸ್ವಲ್ಪ ಮನೆಯಲ್ಲಿ ಎಲ್ಲ ಅನುಕೂಲ ಇದ್ದರೂ ಕೂಡ ನೀವು ಎಷ್ಟೇ ಚೆನ್ನಾಗಿ ನೋಡ್ಕೊಂಡು ೂ ಕೂಡ ಇಲ್ಲೊಂದು ಕಡೆ ಮನೆಯಿಂದ ಸ್ವಲ್ಪ ಅನಾನುಕೂಲತೆ ಬೇಸರದ ಮಾತುಗಳು ಅಂದ್ರೆ ನೀವು ಆಡದಿರುವಂತಹ ಮಾತಿಗೆ ಹೊಣೆ ಮಾಡುವಂಥದ್ದು ಇಲ್ಲೊಂದು ಕಡೆ ಅಪಮಾನ ಮಾಡುವಂಥದ್ದು ಮನಸ್ಸಿಗೆ ಬೇಸರ ತರುವಂಥದ್ದು ತಾಯಿಯಿಂದ ಕೂಡ ಎಲ್ಲ ಒಂದ್ ಕಡೆ ಮನಸ್ಸಿಗೆ ಬೇಸರವಾಗುವಂತಹ ಮಾತುಗಳನ್ನ ನೀವು ಕೇಳುವಂತಹ ಸಾಧ್ಯತೆಗಳು ಈ ವರ್ಷದಲ್ಲಿ ಇರುತ್ತೆ ಆದರೆ ಮೇ ನಂತರ ಖಂಡಿತ ನಿಮ್ಗೆ ಅನುಕೂಲ ಆಗುವಂಥದ್ದು ಮಕ್ಕಳ ವಿಚಾರದಲ್ಲಿ ಅನುಕೂಲ ಯಾರಿಗೆ ಸಂತಾನ ಆಗಿಲ್ವೋ ಖಂಡಿತ ಸಂತಾನ ಆಗುವಂಥದ್ದು ವಿವಾಹ ಆಗಲಿ ವಿವಾಹ ಶುಭ ಕಾರ್ಯಗಳು ಖಂಡಿತ ನಿಮಗೆ ನಡೆಯುವಂಥದ್ದು ನಾವು ಕಾಣ್ತಾ ಇದ್ದೀವಿ ಅದ್ರ ಜೊತೆಗೆ ನೋಡಿ ಮಕ್ಕಳ ವಿಚಾರದಲ್ಲೂ ಕೂಡ ಅಷ್ಟೇ ವಿದೇಶದಲ್ಲಿ ಪ್ರಯಾಣ ಆಗುವಂಥದ್ದು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಾಗ ಅಥವಾ ಕೆಲಸಗಳ ಸಂಬಂಧಪಟ್ಟ ಪಟ್ ಆಗಿ ಉತ್ತಮವಾದ ನೌಕರಿ ಆಗುವಂಥದ್ದು ಉತ್ತಮವಾದ ಕಂಪ್ನಿಗಳಲ್ಲಿ ಕೆಲಸ ಸಿಗುವಂಥದ್ದು ವರ್ಷಕ್ಕೊಂದು ಒಳ್ಳೆ ಪ್ಯಾಕೇಜ್ ಸಿಗುವಂಥದ್ದು ಒಂದು ಒಳ್ಳೆ ಕೆಲಸಗಳಲ್ಲಿ ಸಂಭಾವನೆಗಳು ಕೂಡ ನಾವು ಕಾಣ್ತಾ ಇದ್ದೀವಿ ಹಾಗಾಗಿ ಮಕರಾಶಿಗೆ ತುಂಬ ಮೇನ್ ಅಂತಾರೆ ಯಾವುದೇ ಕೆಲಸ ಕಾರ್ಯಗಳು ಎಲ್ಲ ಕೆಲಸ ಕಾರ್ಯಗಳಲ್ಲೂ ಒಂದು ರಾಜ್ಯೋಗನೇ ಕಾಣ್ತೀರ ಅಂತ ಕೂಡ ನಾನು ಮಕರಾಶಿಗೆ ತಿಳಿಸ್ಬೋದು